ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಚಿತ್ರದುರ್ಗ. ಕೊರೋನಾ ಮಹಾಮಾರಿಯಿಂದಾಗಿ ಕಳೆದೆರಡು ವರ್ಷಗಳಿಂದ ಶ್ರೀಗುರು ತಿಪ್ಪೇರುದ್ರಸ್ವಾಮಿಯ ಜಾತ್ರೋತ್ಸವ ಸರಳ ಆಚರಣೆಯಿಂದ ಮಾಡಲಾಗಿತ್ತು. ಆದರೆ ದೈವ ಕೃಪೆಯಂತೆ ಈ ವರ್ಷ ಅದ್ದೂರಿಯಿಂದ ಜಾತ್ರೆ ನಡೆಯಿತು. ಭಕ್ತರ ಮೊಗ ಮನದಲ್ಲಿ ಹರ್ಷ ತುಂಬಿತ್ತು. ಜಾತ್ರೆ ಅಂದರೆ ಪೂಜೆ ಸಂಭ್ರಮ, ಇವೆರಡರ ಹೊರತಾಗಿ ಕಲಾತಂಡಗಳ ವಿಶೇಷ ಆಚರಣೆಯಿಂದ ಹೆಸರಾಗುತ್ತವೆ. ಅಂತಹ ವಿಶಿಷ್ಟ ಜಾತ್ರೆಗಳಲ್ಲಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿಯ ಜಾತ್ರೆ ಕೂಡ ಒಂದು. ಈ ಜಾತ್ರೆಯ ಮತ್ತೊಂದು ವಿಶೇಷತೆ ಅಂದರೆ ಕೊಬ್ಬರಿ ಸುಟ್ಟು ಹರಕೆ ತೀರಿಸುವುದು. ರಥಕ್ಕೆ ವಿವಿಧ ಹೂಗಳ ಅಲಂಕಾರ, ಭಕ್ತರ ಹರ್ಷೋದ್ಗಾರ, ಕೊಬ್ಬರಿ ಸುಟ್ಟು ಸ್ವಾಮಿಯ ಆರಾಧನೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿಯ ಜಾತ್ರೆಯಲ್ಲಿ ಕಂಡುಬಂದ ದೃಶ್ಯವಿದು. 15ನೇ ಶತಮಾನದ ಪವಾಡ ಪುರುಷ, ಸಮಾಜ ಸೇವಕ ತಿಪ್ಪೇರುದ್ರಸ್ವಾಮಿಯ ಜಾತ್ರೆಯನ್ನು ಇಂದಿಗೂ ಕೋಟೆನಾಡಿನ ಜನ ಜಾತಿ ಭೇದವಿಲ್ಲದೆ ಪೂಜಿಸುತ್ತಾ ಬರುತ್ತಿದ್ದಾರೆ. ಫಾಲ್ಗುಣ ಮಾಸದ ಚಿತ್ತ ನಕ್ಷತ್ರದಂದು ಸ್ವಾಮಿಯ ಹೆಸರಿನಲ್ಲಿ ಉತ್ಸವ ಮಾಡಲಾಗುತ್ತದೆ. ಈ ಜಾತ್ರೆಗೆ ಬರುವ ಜನ ಕೊಬ್ಬರಿ ಸುಟ್ಟು ಸ್ವಾಮಿಗೆ ಪೂಜೆ ಸಲ್ಲಿಸುವುದು ವಿಶೇಷ. ತಿಪ್ಪೇರುದ್ರಸ್ವಾಮಿ ರಾಯದುರ್ಗದಿಂದ ನಾಯಕನಟ್ಟಿಯತ್ತ ಹೊರಡುವ ವೇಳೆಗೆ ರಾತ್ರಿಯಾದ ಕಾರಣ ಸ್ವಾಮಿಯ ಭಕ್ತ ಪಣಿಯಪ್ಪ ಒಣ ಕೊಬ್ಬರಿಗಳನ್ನು ಸುಟ್ಟು ದಾರಿ ದೀಪವಾಗುತ್ತಾನೆ ಎಂಬ ನಂಬಿಕೆ ಇದೆ. ಸುತ್ತ ನಮ್ಮ ಕರ್ನಾಟಕ ರಾಜ್ಯ ಬೇರೆ ದೇಶದವರು ಎಲ್ಲರೂ ಬಂದಿರತಕ್ಕಂಥ ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಸ್ವಾಮಿ ಈ ಮಕ್ಕಳು ಇಲ್ದವರಿಗೆ ಸ್ವಪ್ನದಾಗ ಹೋಗಿ ಅವ್ರ ಮಂದಿಯವರಾಗಿ ಸ್ವಪ್ನದಾಗ ಹೋಗಿ ಒಂದು ಪ್ರಸಾದ ಕೊಟ್ಟದಕ್ಕೆ ಅದೇ ಟೈಮ್ನಲ್ಲಿ ಅವ್ರಿಗೆ ಒಂದು ವಿಶೇಷತೆವಾಗಿ ಅದೇ ಚರ್ಗ ಹಂಗೆ ನಿಂತು ಅವ್ರಿಗೆ ಗಂಡು ಮಕ್ಕಳಾಗೋದು ಮತ್ತು ಹೆಣ್ಮಕ್ಳಾಗೋದು ಆಗಿದ್ದಾವೆ. ಮತ್ತು ಮಣ್ಣಿನ ರಾಶಿ ತುಂಡು ಮಾಡಿದರೆ ಅವು ಆ ವರ್ಷ ಬೇಕಾದಷ್ಟು ಬೆಳೆದು ಅನ್ನದ ಆ ಬೆಳೆದದ್ರಲ್ಲಿ ಆ ಸ್ವಾಮಿಗೆ ಭಕ್ತಾದಿಗಳಿಗೆ ಬಂದರಿಗೆ ಕೊಡ್ಬೇಕಂತಂದು ಅದು ಒಂದು ಪವಾಡ. ಮತ್ತು ದನಕರ ಏನನ್ನ ಹಾಲು ಕರೆಯೋದು ಏನನ್ನ ಎಡವಟ್ಟಾದರೆ ಆ ಹಾಲು ತಗೊಂಬಂದು ದೇವಸ್ಥಾನಕ್ಕೆ ಒಪ್ಪಿಸಿದರೆ ಈ ತೀರ್ಥ ತಗೊಂಡೋಗಿ ಅದಕ್ಕೆ ಹಾಕಿದರೆ ಆ ಗೂಟಕ್ಕೆ ಹಾಕಿದರೆ ಅವು ಒಂದು ಪವಾಡ. ಇನ್ನು ಏನೇ ಅಂದ್ಕೊಂಡವು ಎಲ್ಲವೂ ಅವಕ್ಕೆ ಆ ಸ್ವಾಮಿನ ಪ್ರತ್ಯಕ್ಷವಾಗಿಯೇ ಪರೋಕ್ಷವಾಗಿಯೇ ಹೋಗಿ ಹೇಳ್ತಾ ನಿಂತದೆ ಹಿಂಗೆ ಮಾಡ್ಕೊಂಡ್ರೆ ಅದು ಆಗ್ತದೆ ಅಂತಂದು ಅದು ಒಂದು ಭಕ್ತರಿಗೆ ಅದೊಂದು ವಿಶೇಷತೆ, ಅದೊಂದು ಸತ್ಯ, ಅದೊಂದು ಪವಾಡ ನಡೀತೈತೆ, ಇನ್ನು ಮುಂದೆ ನಡೀತೈತೆ. ಅದೇ ಈಗ ರಾಯದುರ್ಗದಿಂದ ಇಲ್ಲಿಗೆ ಬಂದ್ರಲ್ಲ ಮಣ್ಣಳ್ಳಿಗೆ ಬಂದ್ರಲ್ಲ ಅಲ್ಲಿ ಕತ್ಲ ಆಯ್ತು. ಆ ಕತ್ಲ ಆಯ್ದ ನಂತರ ಮಣಿಯಪ್ಪನ ಹತ್ರ ಕೊಬ್ಬರಿ ಎತ್ತು ಹೋಗೋದು ಹೆಂಗೆ ಅಂತಂದು ಯೋಚನೆ ಮಾಡಿದಾಗ ಮಣಿಯಪ್ಪನ ಹತ್ರ ಕೊಬ್ಬರಿ ಐತೆಲ್ಲ, ಕೊಬ್ಬರಿ ಬೆಳಕಿನಾಗ ಹಿಂಗೆ ನಾವು ಈಗ ಕಾಲದಾಗ ಬ್ಯಾಟ್ರಿ ಅದು ಇದು ಅಂತೀವಿ, ಟಾರ್ಚ್ ಅಂತೀವಿ, ಅವಾಗ ಅದು ಇಲ್ಲದಕ್ಕೆ ಆ ಕೊಬ್ಬರಿ ಸುಟ್ಕೊಂಡು ಕೊಬ್ಬರಿ ಬೆಳಕಿನಾಗ ದಾರಿ ಹಿಡ್ಕೊಂಡು ದಾರಿಯಾಗ ಬಂದು ಸೇರಿದ್ರು ಇಲ್ಲಿಗೆ ಕೊಂಡಳ್ಳಿಗೆ. ಅಲ್ಲಿ ನೈಟ್ ಅಲ್ಲಿ ಮನಿಕ್ಕೊಂಡು ಬೆಳಿಗ್ಗೆ ಹತ್ತಿಲಿ ಬೆಳಿಗ್ಗೆ ತಿರ್ಗಾ ಮರು ದಿವಸ 4 ಗಂಟೆಗೆ ಸೇರಿದ್ರು. ಜೋಗಿಯಟ್ಟಿ ಬಾಲ್ಯರ್ಗೊಳ್ಳರು ಕರಿಗಂದೈಗಳು ಶಿವಣ್ಣ ಮಗ ತಿಪ್ಪೇಸ್ವಾಮಿ. ಹೀಗಾಗಿ ತಿಪ್ಪೇರುದ್ರಸ್ವಾಮಿಯ ಹೆಸರಿನಲ್ಲಿ ಕೊಬ್ಬರಿ ಸುಟ್ಟು ಹರಕೆ ತೀರಿಸುತ್ತಾರೆ. ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ದೊಡ್ಡ ರಥೋತ್ಸವದ ಮುಕ್ತಿ ಬಾವುಟ ಹರಾಜು ಮಾಡಲಾಗುತ್ತದೆ. ಸುಮಾರು ವರ್ಷಗಳಿಂದ ಮುಕ್ತಿ ಬಾವುಟ ಹರಾಜು ಮಾಡುವ ಪದ್ಧತಿ ಇದ್ದು ಲಕ್ಷಾಂತರ ರೂಪಾಯಿಗೆ ಭಕ್ತರು ಖರೀದಿಸುತ್ತಾರೆ. ನಂತರ ನಡೆಯುವ ರಥೋತ್ಸವಕ್ಕೆ ಸಾಂಸ್ಕೃತಿಕ ಕಲಾತಂಡಗಳು ಮೆರುಗು ನೀಡುತ್ತವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ಹೊರರಾಜ್ಯಗಳಿಂದ ಭಕ್ತರು ಆಗಮಿಸಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಭಕ್ತಿಭಾವದಲ್ಲಿ ಮಿಂದೇಳುತ್ತಾರೆ. ಒಟ್ಟಾರೆಯಾಗಿ ಮೆಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆ ರಾಜ್ಯದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವ್ಯಾಖ್ಯ ತಿಪ್ಪೇರುದ್ರಸ್ವಾಮಿ ಮಠಕ್ಕೋಸ್ಕರ ಜಾತ್ರೆ ಪ್ರತಿ ವರ್ಷ ಬರ್ತಾ ಇದ್ವಿ. ನಮ್ಮ ಅಡಿಕೆ ಏನಂದ್ರೆ ಇಲ್ಲಿ ಬಂದು ನಮ್ಮ ಕೆಲಸ ಎಲ್ಲ ಚೆನ್ನಾಗಾಗಿರೋದ್ರಿಂದ ಅಡಿಕೆ ಕೊಬ್ಬರಿ ಸುಟ್ಕೊಂಡು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿ ವರ್ಷನೂ ಈ ಸ್ವಾಮಿಗೆ ಬಂದು ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇನು ವಿಶೇಷತೆ? ಇಲ್ಲೇನು ವಿಶೇಷತೆ, ಕೊಬ್ಬರಿ ಸುಡೋದೇ ಒಂದು ದೊಡ್ಡ ವಿಶೇಷತೆ. ಒಂದು ಇದರಿಂದ ತೇರಾಗ್ತಾ ಇದೆ, ತೇರಾಗುತ್ತೆ, ಈಗ ಇವತ್ತು ದೊಡ್ಡ ತೇರಾಗುತ್ತೆ. ಅದರ ವಿಶೇಷತೆ ಕೊಬ್ಬರಿ ಸುಡೋದೇ ಒಂದು ವಿಶೇಷತೆ ಆಗ್ತದೆ. ಪ್ರಾಣಿ ಬಲಿ ಎಲ್ಲ ನಿಷೇಧಿಸಿದ್ದಾರೆ, ಹಾಗಾಗಿ ನಾವು ಕೊಬ್ಬರಿ ಸುಟ್ಕೊಂಡು ಅದು ಕಾಯಕ ಮಾಡಿಕೊಂಡು ನಮ್ಮೂರಿನ ಮತ್ತೆ ಹೋಗ್ತಾ ಇದ್ದೀವಿ. ಓಕೆ, ಹೇಳಿ ಸರ್. ಈಗ ನಾವೇನೇ ಒಂದು ಕೆಲಸ ಮಾಡಲಿ, ಕೊಬ್ಬರಿ ಸುಟ್ಟು ಹರಕೆ ತೀರಿಸುವುದು ಮುಕ್ತಿ ಬಾವುಟ ಹರಾಜು ಪದ್ಧತಿಗಳಿಂದ ಜಾತ್ರೆ ವಿಭಿನ್ನವಾಗಿದೆ. ಆಂಜನೇಯ, ಕರ್ನಾಟಕ ಟಿವಿ, ಚಿತ್ರದುರ್ಗ.